Sumukha e-Solutions Unlock Success. So, YouTube channel ಗೆ ತಮ್ಮೆಲ್ಲರಿಗೂ ಹಾರ್ದಿಕ ಸ್ವಾಗತ. ಸೊ ಡೈಲಿ ನ್ಯೂಸ್ ಪೇಪರ್ ಅನಾಲಿಸಿಸ್ ಮತ್ತು MCQs ಇದು 9 ಅಕ್ಟೋಬರ್ 2021 ಗೆ ಸಂಬಂಧಿಸಿದವು. ಸೊ ತಡ ಮಾಡದೆ ನಾವು ಸೆಷನ್ ಅನ್ನು ಆರಂಭ ಮಾಡುವ. ಸೊ ಮೊದಲನೇ ಪ್ರಶ್ನೆ ಹೇಗಿದೆ ನೋಡಿ, ಏರ್ ಇಂಡಿಯಾವನ್ನು ಸ್ವಾಧೀನಪಡಿಸಿಕೊಳ್ಳಲು ಟಾಟಾ ಸನ್ಸ್ ಅಂಗಸಂಸ್ಥೆಯಾಗಿರುವಂತಹ ಟಾಲಿಸ್ ಪ್ರೈವೇಟ್ ಲಿಮಿಟೆಡ್ ಇದು ಉಲ್ಲೇಖಿಸಿರುವಂತಹ ಉದ್ಯಮದ ಮೌಲ್ಯ ಎಷ್ಟು, ಅಂದ್ರೆ ಬಿಡ್ಡಿಂಗ್ ಅಲ್ಲಿ ಎಷ್ಟು ಮೌಲ್ಯಕ್ಕೆ ಅದು ಉಲ್ಲೇಖ ಮಾಡಿದೆ ಅಂತ ಹೇಳಿದ್ರೆ, ಸೊ ದ ರೈಟ್ ಆನ್ಸರ್ ಇಸ್ 18 crore. ಸೊ ಇಲ್ಲಿ ನಾವು ನೋಡ್ಬೋದು ಟಾಟಾ ಸನ್ಸ್ ಅಂಗಸಂಸ್ಥೆಯಾಗಿರುವಂತಹ ಟಾಲಿಸ್ ಪ್ರೈವೇಟ್ ಲಿಮಿಟೆಡ್ ಇದು 18,000 crore ಉದ್ಯಮ ಮೌಲ್ಯವನ್ನು ಬಿಡ್ಡಿಂಗ್ ರೂಪದಲ್ಲಿ ಉಲ್ಲೇಖಿಸಿದ ನಂತರ ಸಾಲ ಹೊತ್ತಂತಹ ನಮ್ಮ ಏರ್ ಇಂಡಿಯಾ ಎಕ್ಸ್ಪ್ರೆಸ್ಗೆ ಸಂಬಂಧಿಸಿದ ಆ ಒಂದು ಬಿಡ್ಡರ್ ಅಂದ್ರೆ ವಿನ್ನರ್ ಬಿಡ್ಡರ್ ಆಗಿ ಅದು ಹೊರಹೊಮ್ಮಿದೆ. ಅದಲ್ಲದೆ 28/9/2021 ಬಿಡ್ಗಳನ್ನು ತೆರೆದ ಮೊದಲು ಸರ್ಕಾರವು ನಿಗದಿಪಡಿಸಿದಂತಹ ಮೀಸಲು ಬೆಲೆ ಎಷ್ಟಾಗಿತ್ತು ಅಂತ ಹೇಳಿದ್ರೆ ₹12,906 crore. ಸೊ ದಿಸ್ ವಾಸ್ ದ ರಿಸರ್ವ್ ಪ್ರೈಸ್ ದಟ್ ವಾಸ್ ಫಿಕ್ಸ್ಡ್ ಬೈ ದ ಗವರ್ಮೆಂಟ್. ಆದ್ರೆ ಟಾಟಾ ಸನ್ಸ್ನ ಸಬ್ಸಿಡಿಯರಿ ಆಗಿರುವಂತಹ ಟಾಲಿಸ್ ಪ್ರೈವೇಟ್ ಲಿಮಿಟೆಡ್ ಅವರು ಹೈಯೆಸ್ಟ್ ಆಗಿ ಈ ಒಂದು ಅಮೌಂಟ್ ಅನ್ನು ಕೋಟ್ ಮಾಡಿದ್ದಾರೆ. ದಟ್ ಈಸ್ ಎಂಟರ್ಪ್ರೈಸ್ ವ್ಯಾಲ್ಯೂ ₹18,000 crore. ಸೊ ಹಾಗಾಗಿ ಆ ಒಂದು ಬಿಡ್ಡಿಂಗ್ ಅಲ್ಲಿ ಅವರು ಯಶಸ್ವಿಯಾಗಿ ಈ ನಮ್ಮ ಏರ್ ಇಂಡಿಯಾ ಮತ್ತು ಏರ್ ಇಂಡಿಯಾ ಎಕ್ಸ್ಪ್ರೆಸ್ ಏನು ಲಾಸ್ ಅಲ್ಲಿದೆ ಆ ಬಿಡ್ಡಿಂಗ್ ಅಲ್ಲಿ ಅವರು ಗೆದ್ಕೊಂಡ್ಬಿಟ್ಟಿದ್ದಾರೆ. ಅದಲ್ಲದೆ ಎರಡನೇ ಬಿಡ್ಡರ್ ಆಗಿರುವಂತಹ ಅಜಯ್ ಸಿಂಗ್ ಅವರು ಕೋಟ್ ಮಾಡಿದಂತ ಎಂಟರ್ಪ್ರೈಸ್ ವ್ಯಾಲ್ಯೂ ಅಂತ ಹೇಳಿದ್ರೆ ಅದು 15,100 crore. ಸೊ ಹೈಯೆಸ್ಟ್ ಬಿಡ್ಡರ್ ಯಾರಾಗಿರ್ತಾರೆ, ಸೊ ಅವರಿಗೆ ಈ ಒಂದು ಆ ಬಿಡ್ಡಿಂಗ್ ಅಥವಾ ಎಂಟರ್ಪ್ರೈಸ್ ವ್ಯಾಲ್ಯೂನ ಮೂಲಕ ಅವರು ಬಿಡ್ಡಿಂಗ್ ಹೈ ಪ್ರೈಸ್ ಕೊಟ್ಟಿರುವ ಕಾರಣ ಸಾಲದ ಹೊರೆ ಹೊತ್ತಂತ ನಮ್ಮ ಈ ಏರ್ಕ್ರಾಫ್ಟ್ ದಟ್ ಈಸ್ ಏರ್ ಇಂಡಿಯಾ ಮತ್ತು ಇಂಡಿಯನ್ ಏರ್ ಎಕ್ಸ್ಪ್ರೆಸ್ ಗೆ ಸಂಬಂಧಿಸಿದ ಈ ಶೇರ್ಸ್ ಗಳಿಗೆ ಅವರು ಭಾಜನರಾಗಿರ್ತಾರೆ. ಸೊ ಎಂಟರ್ಪ್ರೈಸ್ ವ್ಯಾಲ್ಯೂ ಅಂದ್ರೆ ಏನು ಅಂತ ಹೇಳಿದ್ರೆ, ಬೇಸಿಕಲಿ ಎಂಟರ್ಪ್ರೈಸ್ ವ್ಯಾಲ್ಯೂ ಸಂಭಾವ್ಯ ಸ್ವಾಧೀನಕ್ಕಾಗಿ ಕಂಪನಿಯನ್ನು ಮೌಲ್ಯಮಾಪನ ಮಾಡಲು ಬಳಸುವಂತಹ ಒಂದು ಜನಪ್ರಿಯ ಮೆಟ್ರಿಕ್ ಆಗಿದೆ. ಸೊ ಬೇಸಿಕಲಿ ಇಟ್ ಇಸ್ ಅ ಮೆಷರ್ ಆಫ್ ದ ಕಂಪನೀಸ್ ಟೋಟಲ್ ವ್ಯಾಲ್ಯೂ. ಸೊ ಇಟ್ ಇಸ್ ಬೇಸಿಕಲಿ ಅ ಪಾಪ್ಯುಲರ್ ಮೆಟ್ರಿಕ್ ದಟ್ ಈಸ್ ಯೂಸ್ ಟು ವ್ಯಾಲ್ಯೂ ಅ ಕಂಪನಿ ಫಾರ್ ಅ ಪೊಟೆನ್ಷಿಯಲ್ ಟೇಕ್ ಓವರ್. ಈ ಎರಡನೇ ಪ್ರಶ್ನೆ ಹೇಗಿದೆ ನೋಡಿ, ಯಾವ ಸ್ಥಳದ ಲವಂಗಕ್ಕೆ ಜಿಯೋಗ್ರಫಿಕಲ್ ಇಂಡಿಕೇಶನ್ ಟ್ಯಾಗ್ ಅನ್ನು ನೀಡಲಾಗಿದೆ. ಸೊ ಲವಂಗ ಅಂತ ಹೇಳಿದ್ರೆ ಅದು ಸಾಂಬಾರು ಪದಾರ್ಥಗಳಲ್ಲಿ ಒಂದು. ಸೊ ಇಲ್ಲಿ ಕರೆಕ್ಟ್ ಉತ್ತರ ಯಾವುದು ಅಂತ ಹೇಳಿದ್ರೆ ಕನ್ಯಾಕುಮಾರಿಯ ಲವಂಗ. ಸೊ ನಾವು ಇಲ್ಲಿ ನೋಡ್ಬೋದು ಅದಕ್ಕೆ ಜಿಯೋಗ್ರಫಿಕಲ್ ಇಂಡಿಕೇಶನ್ ಟ್ಯಾಗ್ ದಕ್ಕಿದೆ. ಸೊ ಲವಂಗ ಅಂತ ಹೇಳುವಂಥದ್ದು ಇದು ಬಹಳಷ್ಟು ಈ ಪ್ರದೇಶದಲ್ಲಿ ತುಂಬಾ ವ್ಯಾಪಕವಾಗಿ ಬೆಳೆಯುವಂತ ಒಂದು ಸಾಂಬಾರು ಪದಾರ್ಥ ಅಥವಾ ಸ್ಪೈಸ್ ಕ್ರಾಪ್. ಹಾಗೂ ಇದು ಅಲ್ಲಿನ ಕಾಡುಗಳಾದ ಮಾರಾಮಲೈ ಇರ್ಬೋದು, ಬ್ಲ್ಯಾಕ್ ರಾಕ್ ಕಾಡುಗಳು, ವೆಲ್ಲಿಮಲೈ ಕಾಡುಗಳು. ಸೊ ಇದು ಪಶ್ಚಿಮ ಘಟ್ಟದ ತಪ್ಪಲಲ್ಲಿರುವಂತ ವೀರಪೂಡಿ ರಿಸರ್ವ್ ಫಾರೆಸ್ಟ್ ಮತ್ತು ಮಹೇಂದ್ರಗಿರಿಯಲ್ಲಿ ಹೆಚ್ಚಾಗಿ ಇದನ್ನು ಬೆಳೀತಾರೆ. ಹಾಗೂ ಈ ಡಿಸ್ಟ್ರಿಕ್ಟ್ ಅಂದ್ರೆ ಈ ಒಂದು ಏರಿಯಾ ಏನಿದೆ ಇದು 73% ಏರಿಯಾ ಆ ಒಂದು ಲವಂಗ ಬೆಳೆಯುವ ಒಂದು ಏರಿಯಾ ಆಗಿದೆ ತಮಿಳುನಾಡಿದು. ಸೊ ಅದರ ಹೆಸರು ಕನ್ಯಾಕುಮಾರಿ ಲವಂಗ ಅಂತ ಹೇಳಿಬಿಟ್ಟು ಸೊ ಇದಕ್ಕೆ ಜಿಐ ಟ್ಯಾಗ್ ಲಭಿಸಿದೆ. ಸೊ ಜಿಐ ಟ್ಯಾಗ್ ಇತ್ತೀಚೆಗೆ ಕೊಲ್ಲಂ ಅಕ್ಕಿಗೂ ಕೂಡ, ನಿಮಗೆ ನಮ್ಮ ಕಳೆದ ನ್ಯೂಸ್ನಲ್ಲಿ ನಾವು ಅದನ್ನು ಉಲ್ಲೇಖ ಮಾಡಿದೆ, ಪಾಲ್ಗಾರ್ ಜಿಲ್ಲೆ ಮಹಾರಾಷ್ಟ್ರ ಇಲ್ಲಿ ಬೆಳೆಯುವಂತ ಕೊಲ್ಲಂ ಅಕ್ಕಿಗೂ ಕೂಡ ಅಥವಾ ಕೊಲ್ಲಂ ಭತ್ತಕ್ಕೂ ಕೂಡ ಜಿಯೋಗ್ರಫಿಕಲ್ ಇಂಡಿಕೇಶನ್ ಟ್ಯಾಗ್ ಲಭಿಸಿದೆ. ಸೊ ಜಿಐ ಟ್ಯಾಗ್ ಅಂತ ಹೇಳಿದ್ರೆ ಅದು ಜಿಯೋಗ್ರಫಿಕಲ್ ಇಂಡಿಕೇಶನ್ ಆಫ್ ಗೂಡ್ಸ್ ರಿಜಿಸ್ಟ್ರೇಷನ್ ಅಂಡ್ ಪ್ರೊಟೆಕ್ಷನ್ ಕಾಯ್ದೆ 1999 ಅನ್ವಯಕ್ಕೆ ಅದು ಸಂಬಂಧಿಸಿದ್ದು. ಹಾಗೂ ಇದನ್ನು ಮಿನಿಸ್ಟ್ರಿ ಆಫ್ ಕಾಮರ್ಸ್ ಅಂಡ್ ಇಂಡಸ್ಟ್ರಿ ಅವರು ಅದನ್ನು ಮ್ಯಾನೇಜ್ ಮಾಡುವಂಥದ್ದು. ಸೊ ಬೇಸಿಕಲಿ ಜಿಐ ಟ್ಯಾಗ್ ಅಂತ ಹೇಳಿದ್ರೆ ಒಂದು ಅದು ಅಗ್ರಿಕಲ್ಚರಲ್ ಪ್ರೊಡಕ್ಟ್ ಇರ್ಬೋದು, ಮೆಷಿನರಿ ಇರ್ಬೋದು, ಸ್ವೀಟ್ ಇರ್ಬೋದು, ಸ್ಪೆಷಲಿ ಒಂದು ವಿಶೇಷವಾಗಿ ಒಂದು ಪ್ರದೇಶಕ್ಕೆ ಪ್ರತ್ಯೇಕವಾಗಿರುವಂತ ಒಂದು ಜಿಯೋಗ್ರಫಿಕಲ್ ಪ್ರೊಡಕ್ಟ್ ಅಥವಾ ಒಂದು ಐಟಮ್ಗೆ ಅದು ಸೂಚಿಸಿರುವಂಥದ್ದು. ಸೊ ಡಾರ್ಜಿಲಿಂಗ್ ಚಹಾ ಅಂತ ಹೇಳುವಂಥದ್ದು ನಮ್ಮ ದೇಶಕ್ಕೆ ಸಂಬಂಧಿಸಿದ ಮೊದಲ ಜಿಐ ಜಿಯೋಗ್ರಫಿಕಲ್ ಇಂಡಿಕೇಶನ್ ಟ್ಯಾಗ್ ಪಡೆದಂತ ಒಂದು ಉತ್ಪನ್ನ ಆಗಿದೆ. ಸೊ ಕರ್ನಾಟಕದಲ್ಲೂ ಕೂಡ ಸರಿಸುಮಾರು 42 ಜಿಐ ಟ್ಯಾಗ್ ಉತ್ಪನ್ನಗಳು ಅದಕ್ಕೆ ಲಭ್ಯ ಆಗಿದೆ. ಪ್ರಪ್ರಥಮವಾಗಿ ಕರ್ನಾಟಕಕ್ಕೆ ಸಂಬಂಧಿಸಿದಾಗಿ ಯಾವ ಪ್ರಾಡಕ್ಟ್ಗೆ ಪ್ರಥಮ ಬಾರಿಗೆ ಜಿಐ ಟ್ಯಾಗ್ ಸಿಕ್ಕಿದೆ ಅಂತ ಹೇಳಿದ್ರೆ ಮೈಸೂರು ಸಿಲ್ಕ್ ಸಾರಿ. ಓಕೆ, ದೇಶ ಮಟ್ಟದಲ್ಲಿ ಯಾವ ಪ್ರಾಡಕ್ಟ್ಗೆ ಫಸ್ಟ್ ಅಂಡ್ ಫೋರ್ಮೋಸ್ಟ್ ಜಿಐ ಟ್ಯಾಗ್ ಸಿಕ್ಕಿದೆ ಅಂತ ಹೇಳಿದ್ರೆ ಅದು ಡಾರ್ಜಿಲಿಂಗ್ ಚಹಾ. ಸೊ ಕರ್ನಾಟಕದಲ್ಲಿ ಆಸ್ ಆಫ್ ನೌ ದೇರ್ ಆರ್ 42 products ವಿಚ್ ಹಾವ್ ಒಬ್ಟೇನ್ಡ್ ದ ಜಿಯೋಗ್ರಫಿಕಲ್ ಇಂಡಿಕೇಶನ್ ಟ್ಯಾಗ್. ಕೆಲವೆಲ್ಲ ಇಲ್ಲಿ ಮೆನ್ಷನ್ ಮಾಡಿದ್ದೇವೆ, ಚನ್ನಪಟ್ಟಣ ಟಾಯ್ಸ್, ಕೂರ್ಗ್ ಆರೆಂಜ್, ಕೂರ್ಗ್ ರಿಂಗ್, ಕಾರ್ಡಮಮ್, ಧಾರವಾಡ ಪೇಡ ಎಕ್ಸೆಟ್ರಾ. ಇದು ಅನದರ್ ವೆರಿ ಇಂಪಾರ್ಟೆಂಟ್ ಕ್ವೆಶ್ಚನ್. ಪಾಲ್ಕ್ ಬೇ
ಯೋಜನೆ ಪಾಕ್ ಬೇ ಯೋಜನೆಯ ಉದ್ದೇಶವೇನು ಅಂದ್ರೆ ಪಾಕ್ ಕೊಲ್ಲಿ ಈ ಸ್ಕೀಮ್ ಅಥವಾ ಈ ಯೋಜನೆಗೆ ಸಂಬಂಧಿಸಿದ ಇದರ ಉದ್ದೇಶ ಏನು ಸೊ ಇಲ್ಲಿ ಕರೆಕ್ಟ್ ಉತ್ತರ ಯಾವುದು ಅಂತ ಹೇಳಿದ್ರೆ ತ್ರೀ ಆಪ್ಷನ್ ಸಿ ಆರ್ ಆಪ್ಷನ್ ತ್ರೀ ಅಂದ್ರೆ ಆಳ ಸಮುದ್ರ ಮೀನುಗಾರಿಕೆಯನ್ನು ಕೈಗೊಳ್ಳಲು ಮೀನುಗಾರರನ್ನು ಪ್ರೋತ್ಸಾಹಿಸುವುದು ದಿಸ್ ಇಸ್ ಅ ಇಂಪಾರ್ಟೆಂಟ್ ಕ್ವೆಶ್ಚನ್ ಅಂಡ್ ವಿ ಶುಡ್ ಅಂಡರ್ಸ್ಟ್ಯಾಂಡ್ ಇಟ್ ಇನ್ ಡೀಟೇಲ್ ಸೊ ಇಲ್ಲಿ ನಾವು ಇದನ್ನು ಅರ್ಥ ಮಾಡ್ಕೊಳ್ಳುವ ಸೊ ಮೊತ್ತ ಮೊದಲನೇದಾಗಿ ಪಾರ್ಕ್ ಕೊಲ್ಲಿ ಎಲ್ಲಿ ಅಂತ ನಿಮಗೆ ಗೊತ್ತಿರಬೇಕು ನೋಡಿ ಇಲ್ಲಿ ಶ್ರೀಲಂಕಾ ಮತ್ತು ಭಾರತದ ತಮಿಳುನಾಡಿನ ಈ ಭಾಗದ ಕರಾವಳಿಯಲ್ಲಿ ಸಿಗುವಂತ ಈ ಕೊಲ್ಲಿಗೆ ನಾವು ಪಾರ್ಕ್ ಕೊಲ್ಲಿ ಅಂತ ಹೇಳೋದು ಹಾಗೂ ಈ ಜಲಸಂಧಿಯನ್ನು ನಾವು ಪಾಕ್ ಜಲಸಂಧಿ ಅಂತ ಹೇಳುವಂಥದ್ದು ಪಾಕ್ ಸ್ಟ್ರೇಟ್ ಮತ್ತು ಇದಕ್ಕೆ ನಾವು ಪಾಕ್ ಕೊಲ್ಲಿ ಅಂತ ಹೇಳುವಂಥದ್ದು ಸೊ ಇಲ್ಲಿ ಪಾಕ್ ಬೇ ಸ್ಕೀಮ್ ಅಂತ ಹೇಳಿದ್ರೆ ಬೇಸಿಕಲಿ ಸಮುದ್ರದ ಈಗ ಅದಕ್ಕಿಂತ ಮುಂಚೆ ಡೀಪ್ ಸಿ ಫಿಶಿಂಗ್ ಅಂದ್ರೆ ಏನು ಅಂತ ತಿಳ್ಕೊಂಡ್ಬಿಡುವ ಯಾಕಂದ್ರೆ ಇಲ್ಲಿ ಪಾಕ್ ಬೇ ಯೋಜನೆ ಅಥವಾ ಪಾಕ್ ಕೊಲ್ಲಿ ಯೋಜನೆಯ ಮುಖ್ಯ ಉದ್ದೇಶ ಏನು ಅಂತ ಹೇಳುವಾಗ ಇಲ್ಲಿ ಏನ್ ಹೇಳಿದ್ದೇವೆ ನಾವು ಆಳ ಸಮುದ್ರ ಮೀನುಗಾರಿಕೆಯನ್ನು ಕೈಗೊಳ್ಳಲು ಮೀನುಗಾರರನ್ನು ಪ್ರೋತ್ಸಾಹಿಸುವುದು ಅಂತ ಇದೆ ಹೌದಲ್ವಾ ಸೊ ಈಗ ಡೀಪ್ ಸಿ ಫಿಶಿಂಗ್ ಅಂದ್ರೆ ಏನು ಅಂತ ಹೇಳಿ ಫಸ್ಟ್ ತಿಳ್ಕೊಂಡ್ಬಿಡುವ ಓಕೆ ಸೊ ಸಮುದ್ರದ ಆಳ ಭಾಗಗಳಲ್ಲಿ ವಾಸಿಸುವಂತ ಮೀನುಗಳನ್ನು ಹಿಡಿಯುವಂತ ಚಟುವಟಿಕೆಯನ್ನು ಸಿಂಪಲ್ ಆಗಿ ನಾವು ಆಳ ಸಮುದ್ರ ಮೀನುಗಾರಿಕೆ ಅಂತ ಹೇಳ್ತೇವೆ ಓಕೆ ಸೊ ಆಳವಾದ ಸಮುದ್ರ ಮೀನುಗಾರಿಕೆ ದೇಶದ ನೀಲಿ ಕ್ರಾಂತಿಯ ಒಂದು ಅವಿಭಾಜ್ಯ ಅಂಗವಾಗಿದೆ ಅದಲ್ಲದೆ ಆಳ ಸಮುದ್ರ ಮೀನುಗಾರಿಕೆ ಅಂದ್ರೆ ಇನ್ನೊಂದು ರೀತಿಯಲ್ಲಿ ಎಕ್ಸ್ಪ್ಲೇನ್ ಮಾಡೋದಿದ್ರೆ 200 nautical miles ವಿಶೇಷ ಆರ್ಥಿಕ ವಲಯದ ವ್ಯಾಪ್ತಿಯಲ್ಲಿ ಮೀನುಗಾರಿಕಾ ಸಂಪನ್ಮೂಲಗಳನ್ನು ಗರಿಷ್ಠವಾಗಿ ಬಳಸಿಕೊಳ್ಳುವಂತ ಈ ಚಟುವಟಿಕೆ ಮೀನುಗಾರಿಕಾ ಚಟುವಟಿಕೆಯನ್ನೇ ನಾವು ಡೀಪ್ ಸಿ ಫಿಶಿಂಗ್ ಅಂತ ಹೇಳ್ತೇವೆ ಸೊ ಆಗ್ಲೇ ಹೇಳಿದಾಗೆ ಡೀಪ್ ಸಿ ಫಿಶಿಂಗ್ ಅಂತ ಹೇಳಿದ್ರೆ 200 nautical miles ಅದು ಕೂಡ ವಿಶೇಷ ಆರ್ಥಿಕ ವಲಯದ ವ್ಯಾಪ್ತಿಯಲ್ಲಿ ನಾವು ಮಾಡುವಂತ ಈ ಮೀನುಗಾರಿಕೆ ಹಾಗೂ ಅದರಿಂದ ಪಡೆಯುವಂತ ಈ ಸಂಪನ್ಮೂಲ ಅಂಶಗಳನ್ನು ನಾವು ಡೀಪ್ ಸಿ ಫಿಶಿಂಗ್ ಅಂತ ಹೇಳುವಂಥದ್ದು ಸೊ ಇಲ್ಲಿ ಕೇಂದ್ರ ಸರ್ಕಾರ ಇಟ್ ಇಸ್ ಕನ್ಸಿಡರ್ಡ್ ಇನ್ಕ್ರೀಸಿಂಗ್ ದ ಯೂನಿಟ್ ಕಾಸ್ಟ್ ಆಫ್ ಡೀಪ್ ಸಿ ಫಿಶಿಂಗ್ ಸೊ ಬಹಳಷ್ಟು ದೂರದ ಪರಿಧಿಯಲ್ಲಿ ಆಳ ಸಮುದ್ರ ಮೀನುಗಾರಿಕೆ ಮಾಡಬೇಕು ಅಂತ ಹೇಳಿದ್ರೆ ಮೀನುಗಾರಿಕೆ ಪ್ರಕ್ರಿಯೆಗೂ ಕೂಡ ಮೀನುಗಾರರಿಗೆ ತುಂಬಾನೇ ವೆಚ್ಚ ಹಿಡಿತದೆ ಡೀಸೆಲ್ ಇರ್ಬೋದು ಮತ್ತೆ ಅದಕ್ಕೆ ಮೇಂಟೆನೆನ್ಸ್ ಇರ್ಬೋದು ಸೊ ಆ ಯೂನಿಟ್ ಕಾಸ್ಟ್ ಅನ್ನು ಹೆಚ್ಚುವರಿಯಾಗಿ ಮಾಡಿ ಅವರಿಗೆ ಸಬ್ಸಿಡಿ ಕೊಡುವಂತ ಒಂದು ಉದ್ದೇಶವನ್ನು ಇಟ್ಟುಕೊಂಡು ಕೇಂದ್ರ ಸರ್ಕಾರ ಈ ಪಾಕ್ ಬೇ ಸ್ಕೀಮ್ ಅಂತ ಹೇಳುವಂತ ಈ ಸ್ಕೀಮ್ ಅನ್ನು ಸ್ಪೆಷಲಿ ಈ ಪಾಕ್ ಕೊಲ್ಲಿಯಲ್ಲಿ ಆಳ ಸಮುದ್ರ ಮೀನುಗಾರಿಕೆಗೆ ಉತ್ತೇಜನ ಕೊಡುವಂತ ಒಂದು ಹಿನ್ನೆಲೆಯಲ್ಲಿ ಮೀನುಗಾರರಿಗೆ ಈ ಕೇಂದ್ರ ಸರ್ಕಾರ ಈ ಒಂದು ಸ್ಕೀಮ್ ಅನ್ನು ಇಂಟ್ರೊಡ್ಯೂಸ್ ಮಾಡಿದೆ ಹಾಗೂ ಆಗ್ಲೇ ಹೇಳಿದಾಗೆ ಈ ಒಂದು ಡೀಪ್ ಸಿ ಫಿಶಿಂಗ್ ಅಂತ ಹೇಳುವಂಥದ್ದು ಪ್ರಮುಖವಾಗಿ ನಮ್ಮ ಒಂದು ನೀಲಿ ಕ್ರಾಂತಿಯ ಒಂದು ಪ್ರಮುಖ ಅವಿಭಾಜ್ಯ ಅಂಗ ಕೂಡ ಆಗಿದೆ ಸೊ ದಟ್ ಈಸ್ ವೆರಿ ಇಂಪಾರ್ಟೆಂಟ್ ವಿ ಹ್ಯಾವ್ ಟು ಕೀಪ್ ಇನ್ ಮೈಂಡ್ ಇನ್ನೊಂದು ಏನಪ್ಪ ಅಂತ ಹೇಳಿದ್ರೆ ಈ ಪ್ರದೇಶದಲ್ಲಿ ಹೆಚ್ಚಿನ ಜನರು ಬಾಟಮ್ ಟ್ರಾಲಿಂಗ್ ಅನ್ನು ಕೂಡ ಮಾಡ್ತಾ ಇದ್ದಾರೆ ಯು ಅಂಡರ್ಸ್ಟೂಡ್ ಬಾಟಮ್ ಟ್ರಾಲಿಂಗ್ ಅಂತ ಹೇಳಿದ್ರೆ ಇಲ್ಲಿ ಪಿಕ್ಚರಲ್ಲಿ ನೀವು ಕಾಣಬಹುದು ಇದು ಹೇಗೆ ಅಂತ ಹೇಳಿದ್ರೆ ತುಂಬಾ ಆಳ ಮೀನುಗಾರಿಕೆಗೆ ಹೋಗೋದಿಲ್ಲ ಬಟ್ ಟ್ರಾಲರ್ಸ್ಗಳ ಮೂಲಕ ಇಲ್ಲಿ ಬಲೆಗಳನ್ನು ಸೀದಾ ತುಂಬಾ ಡೀಪ್ ಆಗಿ ಈ ಒಂದು ಹೆವಿ ಆಗಿರುವಂತ ಬಲೆಗಳನ್ನು ಸಮುದ್ರ ತಳಕ್ಕೆ ಹಾಕಿ ಈ ರೀತಿ ಸ್ವೈಪ್ ಮಾಡುವಂಥದ್ದು ಅಂದ್ರೆ ಎಲ್ಲ ವಾಶ್ ಔಟ್ ಮಾಡ್ಕೊಂಡು ಹೋಗುವಂಥದ್ದು ಸೊ ಈ ಪ್ರಕ್ರಿಯೆಯಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ ಬರೀ ಮೀನುಗಳು ಮಾತ್ರ ಅಲ್ಲ ಮೀನುಗಳು ಬಲೆಯೊಳಗೆ ಸಿಲುಕಿಕೊಳ್ತದೆ ಆದ್ರೆ ಎಷ್ಟೋ ಕೆಲವೆಲ್ಲ ಸೂಕ್ಷ್ಮವಾಗಿರುವಂತ ಈ ಸಾಗರ ಜೀವಿಗಳನ್ನು ಕೂಡ ಈ ಡೀಪ್ ಬಾಟಮ್ ಟ್ರಾಲಿಂಗ್ ಪ್ರಕ್ರಿಯೆ ಫಿಶಿಂಗ್ ಇದೆಯಲ್ಲ ಅದು ಅದನ್ನೆಲ್ಲ ಹಾನಿ ಮಾಡ್ತದೆ ಸೊ ಅದನ್ನು ತಕ್ಕ ಮಟ್ಟಿಗೆ ಕಡಿಮೆ ಮಾಡಲಿಕ್ಕೆ ಅಂದ್ರೆ ಬಾಟಮ್ ಟ್ರಾಲಿಂಗ್ ಇಸ್ ಇಕೋಲಾಜಿಕಲಿ ಡಿಸ್ಟ್ರಕ್ಟಿವ್ ಕೇವಲ ಮೀನುಗಳನ್ನು ಮಾತ್ರವಲ್ಲದೆ ಈ ಪದತಳದಲ್ಲಿರುವಂತ ಈ ಒಂದು ಹಲವಾರು ಜಲಚರಗಳಿಗೂ ಕೂಡ ಈ ಒಂದು ಬಾಟಮ್ ಟ್ರಾಲಿಂಗ್ ಇಂದ ಕಂಟಕ ಆಗ್ತದೆ ಆದ್ರೆ ಡೀಪ್ ಸಿ ಫಿಶಿಂಗ್ ಇಂದ ಹಾಗೆ ಆಗುವುದಿಲ್ಲ ಮೀನುಗಾರರಿಗೆ ಹೋಗ್ಲಿಕ್ಕೆ ಸ್ವಲ್ಪ ವೆಚ್ಚ ಹೆಚ್ಚುವರಿ ಆಗ್ತದೆ ಬಿಟ್ರೆ ಅದರಲ್ಲಿ ಆಕ್ಚುಲಿ ಹೆಚ್ಚುವರಿಯಾದಂತ ಸಾಗರ ಉತ್ಪನ್ನಗಳು ಆ ಪ್ರದೇಶದಲ್ಲಿ ಲಭ್ಯ ಇರುವ ಕಾರಣ ಸರ್ಕಾರ ಕೇಂದ್ರ ಸರ್ಕಾರ ಇಂತಹ ಒಂದು ರೀತಿಯಲ್ಲಿ ಮೀನುಗಾರರಿಗೆ ಈ ಡೀಪ್ ಸಿ ಫಿಶಿಂಗ್ ಅಥವಾ ಆಳ ಸಮುದ್ರಗಾರಿಕೆಗೆ ಉತ್ತೇಜನ ಕೊಡುವಂತ ನಿಟ್ಟಿನಲ್ಲಿ ಹಾಗೂ ಅವರು ಇಂತಹ ಒಂದು ಬಾಟಮ್ ಟ್ರಾಲಿಂಗ್ನ ಪ್ರಕ್ರಿಯೆಗೆ ಒಳಗಾಗದ ರೀತಿಯಲ್ಲಿ ಆ ಡೀಪ್ ಸಿ ಫಿಶಿಂಗ್ಗೆ ಎನ್ಕರೇಜ್ ಮಾಡಲಿಕ್ಕೆ ಈ ಒಂದು ಪಾಕ್ ಬೇ ಸ್ಕೀಮ್ ಅಂತ ಹೇಳುವಂತ ಈ ಸ್ಕೀಮ್ ಅನ್ನು ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಸೊ ಯಾಕೆ ಪ್ರತ್ಯೇಕವಾಗಿ ಅಲ್ಲಿ ಅಂತ ಹೇಳಿದ್ರೆ ಆಸ್ ಐ ಟೋಲ್ಡ್ ಯು ಈ ಭಾಗದಲ್ಲಿ ಜನ ಹೆಚ್ಚಾಗಿ ಬಾಟಮ್ ಟ್ರಾಲಿಂಗ್ಗೆ ಅವರು ಹೆಚ್ಚಾಗಿ ಉತ್ತೇಜನ ಕೊಡ್ತಾ ಇದ್ದಾರೆ ಸೊ ಅದನ್ನು ತಕ್ಕಮಟ್ಟಿಗೆ ಕಡಿಮೆ ಮಾಡಲಿಕ್ಕೆ ಆಳ ಸಮುದ್ರ ಮೀನುಗಾರಿಕೆಗೆ ಸರ್ಕಾರ ಮಾಡುವಂತ ಈ ರೀತಿಯ ಒಂದು ಪ್ರೋತ್ಸಾಹದ ಒಂದು ಪ್ರಯತ್ನವೇ ಈ ಒಂದು ಪಾಕ್ ಬೇ ಫಿಶಿಂಗ್ ಅಂತ ಹೇಳುವಂಥದ್ದು ಅಥವಾ ಪಾಕ್ ಬೇ ಸ್ಕೀಮ್ ಅಂತ ಹೇಳುವಂಥದ್ದು
ಈಗ ನಾಲ್ಕನೇ ಪ್ರಶ್ನೆ. ಆಯುಷ್ ಸಚಿವಾಲಯವು 2021 ಅಕ್ಟೋಬರ್ 6ರಂದು ನೀಡಿದ ಸಲಹೆಯಲ್ಲಿ ಯಾವ ಸಸ್ಯವನ್ನು ಬಳಕೆಗೆ ಸುರಕ್ಷಿತವೆಂದು ಗುರುತಿಸಿದೆ? ಇದು ನಮ್ಮ ಹಿಂದಿನ ಎಡಿಷನ್ನ ಹಲವಾರು ಕೆಲವು ಎರಡು ಪ್ರಶ್ನೆಗಳಲ್ಲೂ ಕೂಡ ಇದು ರಿಪೀಟ್ ಆಗಿದೆ. ಸೊ ಡೆಫಿನೆಟ್ಲಿ ಇದು ಇಷ್ಟರೊಳಗೆ ನಿಮಗೆ ಇದರ ಬಗ್ಗೆ ಒಳ್ಳೆ ಹಿಡಿತ ಸಿಕ್ಕಿದೆ ಅಂತ ನಾನು ಅಂದ್ಕೊಂಡಿದ್ದೇನೆ. ಸೊ ಕರೆಕ್ಟ್ ಉತ್ತರ ಯಾವುದು ಅಂತ ಹೇಳಿದರೆ ಆಪ್ಷನ್ ಸಿ, ಟಿನೋಸ್ಪೆರಾ ಕಾರ್ಡಿಫೋಲಿಯಾ ಅಂತ ಹೇಳಿಬಿಟ್ಟು. ಓಕೆ, ಸೊ ಟಿನೋಸ್ಪೆರಾ ಕಾರ್ಡಿಫೋಲಿಯಾ ಅಂತ ಹೇಳುವಂತ ಗುಡೂಚಿ ಅಂತ ಹೇಳುವ ಅಮೃತ ಬಳ್ಳಿ ಹೆಸರಿನ ಈ ಸಸ್ಯ ತುಂಬಾನೇ ನಮ್ಮ ಆಯುರ್ವೇದ ಗಿಡಮೂಲಿಕೆಗಳು ಮತ್ತು ಉತ್ಪನ್ನಗಳಲ್ಲಿ ಅದು ಬಳಸ್ತಾರೆ. ಇದಕ್ಕೆ ಅಮೃತ ಬಳ್ಳಿ ಅಂತ ಹೇಳಿ ಕನ್ನಡದಲ್ಲಿ ಹೇಳ್ತಾರೆ. ಅದಲ್ಲದೆ ಅದೇ ರೀತಿ ಇರುವಂತಹ ಟಿನೋಸ್ಪೆರಾ ಕ್ರಿಸ್ಪಾ ಎಂಬುದು ನಮ್ಮ ಅದೇ ಹೋಲಿಕೆ ಇರುವಂತ ಅಮೃತ ಬಳ್ಳಿಗೆ ಹೋಲಿಕೆ ಇರುವಂತಹ ಟಿನೋಸ್ಪೆರಾ ಕ್ರಿಸ್ಪಾ ಅಂತ ಹೇಳುವಂತ ಈ ಬಳ್ಳಿ ಅದು ನಮ್ಮ ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಇಟ್ ಇಸ್ ಹಾರ್ಮ್ಫುಲ್ ಫಾರ್ ದ ಹ್ಯೂಮನ್ ಬಾಡಿ ಅಂತ ಹೇಳಿ ಮಿನಿಸ್ಟ್ರಿ ಆಫ್ ಆಯುಷ್ ಅವರು ತಮ್ಮ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಸೊ ನೋಡಿ, ಅಮೃತ ಬಳ್ಳಿ ಹೀಗಿದೆ, ನಿಜವಾದ ಅಮೃತ ಬಳ್ಳಿ ಗಿಲಾಯ್ ಅಂತ ಹೇಳುವಂಥದ್ದು. ಸೊ ಇದು ಹೆಚ್ಚಾಗಿ ಜ್ವರ, ವ್ಯಾಧಿ, ಅಮಶಂಕೆ, ಡಯಾಬಿಟಿಸ್ ಮುಂತಾದ ಈ ಕಾಯಿಲೆಗಳಿಗೆ ಇದನ್ನು ಯಥೇಚ್ಛವಾಗಿ ಬಳಸ್ತಾರೆ. ಈಗ ಐದನೇ ಪ್ರಶ್ನೆ ನೋಡಿ. ಡಿಮಿಟ್ರಿ ಮುರಾಟೋವ್ ಇವರಿಗೆ 2021 ನೊಬೆಲ್ ಶಾಂತಿ ಪ್ರಶಸ್ತಿ ವಿಜೇತರಿವರು. ಇವರು ಸ್ಥಾಪಿಸಿದಂತಹ ಪತ್ರಿಕೆ ಯಾವುದು ಅಥವಾ ಆರಂಭಿಸಿದಂತಹ ಪತ್ರಿಕೆ ಯಾವುದು? ವಿಚ್ ನ್ಯೂಸ್ ಪೇಪರ್ ವಾಸ್ ಫೌಂಡೆಡ್ ಬೈ ಡಿಮಿಟ್ರಿ ಮುರಾಟೋವ್? ಅಂಡ್ ದೀಸ್ ಆರ್ ದಿ ಆಪ್ಷನ್ಸ್. ಸೊ ಇಲ್ಲಿ ಕರೆಕ್ಟ್ ಉತ್ತರ ಯಾವುದು ಅಂತ ಹೇಳಿದರೆ ಆಪ್ಷನ್ ಸಿ, ನವೋಯಾ ಗೆಜೆಟಾ ಅಂತ ಹೇಳುವಂತಹ ಒಂದು ಪತ್ರಿಕೆಯನ್ನು ಆರಂಭಿಸಿದಂತಹ ಕೀರ್ತಿ ಇವರಿಗೆ ಸಲ್ತದೆ. ಸೊ ಇವರು ಏನ್ ಮಾಡಿದ್ದಾರೆ? ಸೊ ಜರ್ನಲಿಸ್ಟ್ಗಳು ಮರಿಯಾ ರೆಸಾ, ಇವರು ಫಿಲಿಪೀನ್ಸ್ನವರು, ಮತ್ತು ನಮ್ಮ ಪ್ರಶ್ನೆಯಲ್ಲಿರುವಂತಹ ಡಿಮಿಟ್ರಿ ಮೊರಟಾವ್ ರಷ್ಯಾದವರು 2021 ನೊಬೆಲ್ ಶಾಂತಿ ಪ್ರಶಸ್ತಿಗೆ ಅವರು ಭಾಜನರಾಗಿರ್ತಾರೆ. ಸೊ ಇವರು ಇವರಿಗೆ ಯಾತಕ್ಕೋಸ್ಕರ ಈ ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್, ಓಕೆ, ಅದು ಪತ್ರಿಕೆಗಳ ಮುಖಾಂತರ ಇರ್ಬೋದು ಮತ್ತು ಎಷ್ಟೋ ಕೆಲವೆಲ್ಲ ಒಂದು ರೀತಿಯ ಅಟ್ಯಾಕ್ಗಳಿರ್ಬೋದು, ದಾಳಿಗಳಿರ್ಬೋದು, ದೌರ್ಜನ್ಯಗಳಿರ್ಬೋದು, ಕೆಲವೆಲ್ಲ ಕೊಲೆ ಪಾತಕಗಳನ್ನು ನಿರ್ಭಯವಾಗಿ ಇವರು ರಿಪೋರ್ಟ್ ಮಾಡಿದಂತ ಒಂದು ಕೀರ್ತಿಗೆ ಅಥವಾ ಅದನ್ನು ಹೊರತಂದಂತ ಒಂದು ಒಂದು ಅವರ ಒಂದು ಧೈರ್ಯಕ್ಕೆ ಈ ಒಂದು ನೊಬೆಲ್ ಪೀಸ್ ಪ್ರೈಸ್ ಅನ್ನು ಅವರು ಕೊಟ್ಟಿದ್ದಾರೆ. ಸೊ ಮಿಸ್ ರೇಸಾ, ಮರಿಯಾ ರೇಸಾ, ಆಗ್ಲೇ ಹೇಳಿದಾಗೆ ಫಿಲಿಪೀನ್ಸ್ನವರು, ರ್ಯಾಪ್ಲರ್ ಅಂತ ಹೇಳುವಂತ ಎನ್ ಜಿ ಒ ಅನ್ನು ಅವರು ಎಸ್ಟಾಬ್ಲಿಷ್ ಮಾಡಿದ್ದಾರೆ. ಅದೇ ರೀತಿ ಫಿಲಿಪೈನ್ಸ್ನ ಮಿಸ್ಟರ್ ಮುರಾಟೋವ್, ಡಿಮಿಟ್ರಿ ಮುರಾಟೋವ್ ರಷ್ಯಾದವರು ಏನಿದ್ದಾರೆ, ಇವರು ರಷ್ಯನ್ ನ್ಯೂಸ್ ಪೇಪರ್ ನೊವಾಯಾ ಗೆಜೆಟಾ ಅಂತ ಹೇಳುವಂತ ಒಂದು ದಿನಪತ್ರಿಕೆಯನ್ನು ಕೂಡ ಅವರು ಹುಟ್ಟು ಹಾಕಿದ್ದಾರೆ. ಓಕೆ, ಸೊ ಇದು ಇಂಡೈರೆಕ್ಟ್ ವೇ ಆಫ್ ಆಸ್ಕಿಂಗ್ ಅ ಕ್ವೆಶನ್. ಇನ್ನೊಂದು, ಆರ್ ಬಿ ಐನ ಜಿಸೆಕ್ ಅಂದ್ರೆ ಗೌರ್ಮೆಂಟ್ ಸೆಕ್ಯೂರಿಟಿ ಸ್ವಾಧೀನ ಕಾರ್ಯಕ್ರಮದ ಉದ್ದೇಶವೇನು? ಸೊ ಇಲ್ಲಿ ದ ರೈಟ್ ಆನ್ಸರ್ ಈಸ್ ಹಣದ ಹೆಚ್ಚಿನ ಪರಿಚಲನೆಯನ್ನು ಒದಗಿಸುವುದು ಮತ್ತು ಹಣಕಾಸು ಮಾರುಕಟ್ಟೆಗಳನ್ನು ಸ್ಥಿರಗೊಳಿಸುವುದು ಇದರ ಪ್ರಮುಖವಾದಂತ ಉದ್ದೇಶ. ಸೊ ನಿಮಗೆಲ್ಲ ಗೊತ್ತಿರುವ ಹಾಗೆ ಗೌರ್ಮೆಂಟ್ ಸೆಕ್ಯೂರಿಟೀಸ್ ಇದು ಆರ್ ಬಿ ಐ ನಿಂದ ಸರ್ಕಾರ ಭದ್ರತೆ ಮತ್ತು ಬಾಂಡ್ ಖರೀದಿಗೆ ಸಂಬಂಧಿಸಿದ ಒಂದು ಕಾರ್ಯಕ್ರಮವಾಗಿದೆ ಹಾಗೂ ಇದು ಮಾರುಕಟ್ಟೆಯಲ್ಲಿ ಒಂದು ರೀತಿ ಪರಿಚಲನೆಯನ್ನು ಅದು ಸೃಷ್ಟಿಸುತ್ತದೆ ಹಾಗೂ ಸರ್ಕಾರಿ ಸಾಲದ ಮೇಲಿನ ಬಡ್ಡಿ ದರಗಳನ್ನು ಕೂಡ ಇದು ಕಡಿಮೆ ಮಾಡುತ್ತದೆ. ಯಾವುದು? ಈ ಜಿಸ್ಯಾಪ್ ಅಂತ ಹೇಳುವಂಥದ್ದು, ಜಿಸೆಕ್ ಎಕ್ವಿಸಿಷನ್ ಪ್ರೋಗ್ರಾಮ್ ಅಂತ ಹೇಳುವಂಥದ್ದು. ಹಾಗೂ ಸರ್ಕಾರಿ ಬಾಂಡ್ಗಳಲ್ಲಿ ನಾವು ನೋಡಿದರೆ ಅಲ್ಲಿ ಎರಡು ವಿಧಗಳನ್ನು ನಾವು ಕಾಣಬಹುದು, ಒಂದು ಟ್ರೆಜರಿ ಬಿಲ್ಸ್ ಅಂತ ಹೇಳಿಬಿಟ್ಟು, ಇನ್ನೊಂದು ಗೌರ್ಮೆಂಟ್ ಬಾಂಡೆಡ್ ಡೇಟೆಡ್ ಸೆಕ್ಯೂರಿಟೀಸ್ ಅಂತ ಹೇಳಿಬಿಟ್ಟು. ಸೊ ಬೇಸಿಕಲಿ ಇದು ಆರ್ಥಿಕ ಅಗತ್ಯಗಳನ್ನು ಪೂರೈಸಲು ಕೇಂದ್ರ ಸರ್ಕಾರವು ಖಜಾನೆ ಬಿಲ್ಲುಗಳು ಮತ್ತು ಬಾಂಡ್ಗಳನ್ನು ನೀಡುವಂಥದ್ದು ಹಾಗೂ ರಾಜ್ಯ ಸರ್ಕಾರವು ರಾಜ್ಯ ಅಭಿವೃದ್ಧಿ ಸಾಲಗಳನ್ನು ಸಂಗ್ರಹಿಸುವಾಗ ಇದು ಇದಕ್ಕೆ ಸಂಬಂಧಿಸಿದಾಗಿ ಅದನ್ನು ಇಶ್ಯೂ ಮಾಡುವಂಥದ್ದು. ಈಗ ಇತ್ತೀಚೆಗೆ ಸತ್ಯಜಿತ್ ರೇ ಪ್ರಶಸ್ತಿಯನ್ನು ಪಡೆದವರು ಯಾರು? ಸೊ ಇಲ್ಲಿ ಕರೆಕ್ಟ್ ಉತ್ತರ ಯಾವುದು ಅಂತ ಹೇಳಿದ್ರೆ ಬಿ ಗೋಪಾಲ್. ದಿಸ್ ಇಸ್ ಅ ರೈಟ್ ಆನ್ಸರ್. ಸೊ ಯಾರು ಬಿ ಗೋಪಾಲ್ ಅಂದ್ರೆ, ಸೊ ಇವರು ತೆಲುಗಿನ ಖ್ಯಾತ ಚಿತ್ರ ನಿರ್ದೇಶಕರು, ಬೇಜವಾಡ್ ಗೋಪಾಲ್ ಅಂತ ಇವರ ಪೂರ್ತಿ ಹೆಸರು. ಇವರು ಸತ್ಯಜಿತ್ ರೇ ಪ್ರಶಸ್ತಿಯನ್ನು ಅವರು ಪಡ್ಕೊಂಡಿದ್ದಾರೆ, ಅಂದ್ರೆ ಆ ಪ್ರಶಸ್ತಿಗೆ ಇವರನ್ನು ಆಯ್ಕೆ ಮಾಡಲಾಗಿದೆ. ಸೊ ಸತ್ಯಜಿತ್ ರೇ ಫಿಲ್ಮ್ ಸೊಸೈಟಿ ಎಲ್ಲಿದೆ? ಸೊ ಇದು ಕೇರಳದಲ್ಲಿರುವಂತದ್ದು. ಸೊ ಸತ್ಯಜಿತ್ ರೇ ಅಂತ ಹೇಳಿದ್ರೆ ಅವರು ಪಶ್ಚಿಮ ಬಂಗಾಳದವರು, ಹೆಸರಾಂತ ಚಿತ್ರ ನಿರ್ದೇಶಕರು, ಹೌದಾ ಅಲ್ವಾ? ಆದ್ರೆ ಕೇರಳದಲ್ಲಿ ಸತ್ಯಜಿತ್ ರೇ ಫಿಲ್ಮ್ ಸೊಸೈಟಿ ಅಂತ ಹೇಳುವಂತ ಒಂದು ಸಂಸ್ಥೆ ಇದೆ ಹಾಗೂ ಈ ಸಂಸ್ಥೆ ಮೂಲಕ ಈ ಒಂದು ಪ್ರಶಸ್ತಿಯನ್ನು ಅವರು ಹೊರತರ್ತಾರೆ. ಸೊ ಈ ಪ್ರಶಸ್ತಿ ಬೇಸಿಕಲಿ ಭಾರತೀಯ ಚಿತ್ರರಂಗಕ್ಕೆ ಸಲ್ಲಿಸಿರುವಂತಹ ಒಂದು ಒಟ್ಟಾರ ಕೊಡುಗೆಯನ್ನು ಪರಿಗಣಿಸಿ ಈ ಬೇಜವಾಡ್ ಗೋಪಾಲ್ ಅವರಿಗೆ ಈ ಒಂದು ಸತ್ಯಜಿತ್ ರೇ ಪ್ರಶಸ್ತಿಗೆ ಅವರನ್ನು ಆಯ್ಕೆ ಮಾಡಿದ್ದಾರೆ.
ಸೊ ಇಲ್ಲಿ ಇನ್ನೊಂದು ನೆನಪಿಟ್ಕೊಳ್ಳಿ, ಸತ್ಯಜಿತ್ ರೇ ಫಿಲ್ಮ್ ಸೊಸೈಟಿ ಈಸ್ ಇನ್ ಕೇರಳ. ಎಂಟನೇ ಪ್ರಶ್ನೆ ನೋಡಿ, ಯಾವ ದೇಶವು ಇತ್ತೀಚೆಗೆ ಮರಣ ದಂಡನೆಯನ್ನು ರದ್ದುಗೊಳಿಸಿತು? ಹಿಯರ್ ದ ರೈಟ್ ಆನ್ಸರ್ ಇಸ್ ಸಿಯರಾ ಲಿಯೋನಾ ಅಂತ ಹೇಳುವಂತ ಆ ಒಂದು ದೇಶ ಇತ್ತೀಚೆಗೆ ಮರಣ ದಂಡನೆ ಅನ್ನೋದು ರದ್ದುಗೊಳಿಸಿದೆ. ಇದು ಪಶ್ಚಿಮ ಆಫ್ರಿಕಾದಲ್ಲಿರುವಂತಹ ಒಂದು ಪುಟ್ಟ ರಾಷ್ಟ್ರ. ಸೊ ವಿಶ್ವ ಅಂಚೆ ದಿನವನ್ನು ವರ್ಷದ ಯಾವ ದಿನದಂದು ಆಚರಿಸಲಾಗ್ತದೆ? ಸೊ ಇಲ್ಲಿ ಕರೆಕ್ಟ್ ಉತ್ತರ ಅಕ್ಟೋಬರ್ 9. ಸೊ ವಿಶ್ವ ಅಂಚೆ ದಿನವನ್ನು ಯಾತಕ್ಕೋಸ್ಕರ ಆಚರಿಸ್ತಾರೆ 9ನೇ ಅಕ್ಟೋಬರ್ ವಿಶೇಷವಾಗಿ ಅಂತ ಹೇಳಿದ್ರೆ, ಸಾರ್ವತ್ರಿಕ ಪೋಸ್ಟಲ್ ಸಂಘಟನೆ ಅಥವಾ ಯೂನಿಯನ್ ಪೋಸ್ಟಲ್ ಯೂನಿಯನ್ ಅಂತ ಹೇಳುವಂಥದ್ದು 1774ಕ್ಕೆ ಅದು ರಚನೆಯಾಯಿತು. ಹಾಗೂ ಈ ಯೂನಿವರ್ಸಲ್ ಪೋಸ್ಟಲ್ ಯೂನಿಯನ್ ಅಂತ ಇದೆಯಲ್ಲ, ಇದು ನಮ್ಮ ವಿಶ್ವಸಂಸ್ಥೆಯ ಒಂದು ಸ್ಪೆಷಲೈಸ್ಡ್ ಏಜೆನ್ಸಿ, ಅಂದರೆ ವಿಶೇಷವಾಗುವಂಥ ಒಂದು ಅಂಗಸಂಸ್ಥೆ ನಮ್ಮ ವಿಶ್ವಸಂಸ್ಥೆದು. ಅದಲ್ಲದೆ ಈ ಒಂದು ಯೂನಿವರ್ಸಲ್ ಪೋಸ್ಟಲ್ ಯೂನಿಯನ್ ಅಂತ ಹೇಳುವಂಥದ್ದು 1874ನ 9ನೇ ಅಕ್ಟೋಬರ್ಗೆ ಅಸ್ತಿತ್ವಕ್ಕೆ ಬಂದ ಕಾರಣ ಆ ದಿನವನ್ನೇ ವಿಶ್ವ ಅಂಚೆ ದಿನ ಅಂತ ಹೇಳಿ ನಾವು ಆಚರಿಸುವಂಥದ್ದು. ಹಾಗೂ ಈ ವರ್ಷ 2021ರ ವಿಶ್ವ ಅಂಚೆ ದಿನದ ಒಂದು ಘೋಷವಾಕ್ಯ ಅಥವಾ ಥೀಮ್ ಏನು ಅಂತ ಹೇಳಿದರೆ, ಇನೋವೇಟ್ ಟು ರಿಕವರ್, ಚೇತರಿಸಿಕೊಳ್ಳಲು ಹೊಸತನ ಅಂತ ಹೇಳುವಂಥದ್ದು. ಸೊ ಭಾರತವು ಕೂಡ ಯೂನಿವರ್ಸಲ್ ಪೋಸ್ಟಲ್ ಯೂನಿಯನ್ ಇದ್ದದ್ದು 1876ಇಂದನೇ ಅದು ಮೆಂಬರ್ ಆಗಿದೆ. ಇಸ್ ಇಟ್ ಕ್ಲಿಯರ್? ಸೊ ವಿಶ್ವ ಅಂಚೆ ದಿನ ಅಂತ ಹೇಳುವಂಥದ್ದನ್ನು 9ನೇ ಅಕ್ಟೋಬರ್ ಅನ್ನು ಈ ಕಾರಣದಿಂದಾಗಿ ನಾವು ಸೆಲೆಬ್ರೇಟ್ ಮಾಡುವಂಥದ್ದು. ಸೊ ಇದಿಷ್ಟು ಇವತ್ತಿನ ಸುದ್ದಿ ವಿಷಯಗಳು. ಸೊ ಹಾಗೆಯೇ ಸುಮುಖ ಈ ಸೊಲ್ಯೂಷನ್ಸ್ಗೆ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆಗಳು ಕೂಡ ಶೇರ್ ಮಾಡಿ, ಅದೇ ರೀತಿ ನಿಮ್ಮ ವ್ಯೂಸ್ಗಳನ್ನು ಸಲಹೆ ಸೂಚನೆಗಳನ್ನು ಕೂಡ ಕಮೆಂಟ್ ಬಾಕ್ಸಲ್ಲಿ ಹಾಕಿ ಅಂತ ಹೇಳ್ತಾ ಈ ಸೆಷನ್ ಅನ್ನು ಇವತ್ತಿಗೆ ನಾನು ಮುಗಿಸ್ತೇನೆ. ನಾಳೆ ಇನ್ನಷ್ಟು ಹೊಸ ವಿಚಾರಗಳೊಂದಿಗೆ ನಿಮ್ಮ ಮುಂದೆ ನಾನು ಬರ್ತೇನೆ. ಅಲ್ಲಿ ತನಕ ಟೇಕ್ ಕೇರ್ ಆ್ಯಂಡ್ ಹ್ಯಾವ್ ಅ ನೈಸ್ ಡೇ.